ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ಒಂದು ಕ್ವಶನ್ ಅನ್ನ ಕೇಳಿದ್ರ, ನಾರ್ಮಲ್ ಅಂದ್ರೆ ತಾನಲ್ ಅರ್ಸ್ಕೊಂಬಂದಾಗ ಇದು ಬ್ಲೌಸ್ ಪೀಸ್ ವಿತ್ ಬ್ಲೌಸ್ ಪೀಸ್ ಬಂದಿರೋದು ಸ್ಯಾರಿನಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಲೆಂತಿ ಆಗೈತೆ ಅಂದ್ಬಿಟ್ಟು ಇಷ್ಟು ಲೆಂತಿ ಇರುತ್ತೆ ನೋಡಿ, ಇಷ್ಟು ಲೆಂತಿ ಇರುತ್ತೆ. ಅದೇ ನಾವು ಅರ್ಸ್ಕೊಂಬಂದಾಗ ತಾನಲ್ಲಿ ಅರ್ಸ್ಕೊಂಬಂದಾಗ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಕೂಡ ಪಾಲಿಸ್ಟರ್ ಅರ್ಸ್ಕೊಂಬಂದಿರೋದು ನೋಡಿ, ಇಷ್ಟು ಕಡಿಮೆ ಲೆಂತ್ ಇರುತ್ತೆ. ಇವೆರಡೂ ಕೂಡ ಒಂದೇ ಐತೆ ಫ್ರೆಂಡ್ಸ್ ನೋಡಿ, ಇಷ್ಟೇ ನೋಡಿ, ಇಷ್ಟೈತೆ ಅಷ್ಟೇನೇನೇನೆ. ಅಂದರೆ ಲೆಂತ್ ತುಂಬಾ ಕಡಿಮೆ ಇರುತ್ತೆ, ಅವಾಗ ಏನು ಮಾಡಬೇಕಾಗುತ್ತೆ ನಾವು, ಇಷ್ಟೈತೆ. ಇದ್ರ ಮೇಲೆ ನಾನು ಹಾಕಿ ತೋರಿಸ್ತೀನಿ ವಿತ್ ಬ್ಲೌಸ್ಗಳು ಏನು ಬರ್ತದೆ, ಅದನ್ನೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುತ್ತದೆ. ಈ ಥರ ನಾವು ಸೀರೆಯಲ್ಲಿ ಬಂದಾಗ ಫ್ರೆಂಡ್ಸ್ ನೋಡಿ, ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎರಡೂ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ಇಷ್ಟು ನೋಡ್ತಾ ಇರ್ಬೋದು, ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಸೀರೆಯಲ್ಲಿ ಏನು ಬಂದಿರುತ್ತೆ ಅದು ಬಂದು ಇನ್ನು ಇಷ್ಟು ಎಕ್ಸ್ಟ್ರಾ ಇರುತ್ತೆ, ಸೀರೆಯಲ್ಲಿ ಬಂದಿದ್ದು ಅಷ್ಟು ಎಕ್ಸ್ಟ್ರಾ ಇರುತ್ತೆ. ನಾನು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನಾನು ಕ್ಲೀನಾಗಿ ಮಡಿಸ್ಕೊಂಡಿದ್ದೀನಿ, ಎರಡನ್ನು ಮಡಿಸ್ಕೊಂಡಿದ್ದೀನಿ. ಇದು ತಾನಲ್ಲಿ ಅರ್ಸ್ಕೊಂಬಂದಿರೋದು, ಇದು ವಿತ್ ಬ್ಲೌಸ್ ಸ್ಯಾರಿನಲ್ಲಿ ಬಂದಿರೋದು ನೋಡಿ. ಈ ಥರ ಮಡಿಸ್ದಾಗ ನಾವು ಅರ್ಸ್ಕೊಂಬಂದಿದ್ದು ಅದಕ್ಕೇನೇ, ನಾವೇನಾದರೂ ತಾನಲ್ಲಿ ಅರ್ಸ್ಕೊಂಬಂದಾಗ ಬ್ಲೌಸ್ ಪೀಸ್ ಏನಂದರೆ ಸ್ಯಾರಿನಲ್ಲಿ 75 ಸೆಂಟಿಮೀಟರ್ ಆದಾಗಲೂ ಕೂಡ ಅಡ್ಜಸ್ಟ್ ಮಾಡಿ ನಾವು ಸ್ಟಿಚಿಂಗನ್ನು ಮಾಡಿಬಿಡ್ಬೋದು. ಆರಾಮಾಗಿ ತೋಳಿಗೆ ಇಷ್ಟು ಸಾಕಾದರೂ ಕೂಡ ಬಾಡಿ ಪಾರ್ಟ್ಸ್ಗೆ ಇಷ್ಟೆಲ್ಲ ಫುಲ್ಲು ಸಾಕಾಗುತ್ತೆ. ಅದೇ ನಾವು ತಾನಲ್ಲಿ ಅರ್ಸ್ಕೊಂಬಂದಾಗ ಏನಾಗುತ್ತೆ ಅಂದರೆ, ನಮ್ಗೆ ಅಷ್ಟು ಲೆಂತ್ ಸಿಗಲ್ಲ, ಇರೋದ್ರಿಂದ ನಾವೇನಾಗುತ್ತೆ ಕಡಿಮೆ ಬರುತ್ತೆ ಬಟ್ಟೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಎಕ್ಸ್ಟ್ರಾ ಅನ್ನಂಗೆ ಅಕಸ್ಮಾತ್ 45 ಮೇಲಿರೋರೆಲ್ಲ 42 ಮೇಲೆ ಅನ್ಕೊಬೋದು ಫ್ರೆಂಡ್ಸ್. 42 ಎದೆ ಸುತ್ತಳತೆ ಮೇಲೆಲ್ಲ ಇರೋರು ಉದ್ದ ತೋಳನ್ನೇ ಇಟ್ಕೊಬೇಕು ಅಂದರೆ, ಉದ್ದ ತೋಳು ನಾನು ಹೇಳ್ತಾ ಇರೋದು 6 ಇಂಚ್ ಆದರೂ ಓಕೆ, ಏನು ತೊಂದರೆ ಇಲ್ಲ ಬರುತ್ತೆ. 7 ಇಂಚು, 8 ಇಂಚು, 9 ಇಂಚು, 10 ಇಂಚು ಈ ಥರ ಅಂದಾಗ ನೀವೇನು ಮಾಡಿ, 1.5 ಮೀಟರ್ಸ್ ಅಥವಾ 1 ಮೀಟರ್ 10 ಸೆಂಟಿಮೀಟರ್, 1 ಮೀಟರ್ ಮೇಲೆ 10 ಸೆಂಟಿಮೀಟರ್ ನಾನು ಹೇಳ್ತಾ ಇದ್ದೀನಿ, 10 ಸೆಂಟಿಮೀಟರ್ ಅಷ್ಟು ಬಟ್ಟೆಯನ್ನು ಅರಿಸ್ಕೊಳ್ಳಿ. ಅವಾಗ ಪರ್ಫೆಕ್ಟಾಗಿ ನಿಮಗೆ ಸಾಕಾಗುತ್ತೆ. ಅಂದರೆ ನಾವು ಪೈಪಿಂಗ್ ಕೊಡೋಕ್ಕಾಗಿರ್ಬೋದು ಅಥವಾ ಬೆಡ್ ಪಟ್ಟಿಗಾಗಿರ್ಬೋದು, ಬೇರೆ ಬಟ್ಟೆನ ಹಾಕೊಂಡ್ರೂ ಕೂಡ ನಾವು ತೋಳಿಗೆ ಕೊಡಬೇಕು ಮತ್ತು ಬಾಡಿ ಪಾರ್ಟ್ಸ್ಗೆಲ್ಲ ಬೇಕು. ಆದ್ದರಿಂದ ನೀವು ಬಟ್ಟೆಯನ್ನು ಹೆಚ್ಚಿಗೆ ತಗೊಳ್ಳಿ. 45 ಸೆಂಟಿಮೀಟರ್ ಮೇಲೆ ಇರೋರು, 45 ಎದೆ ಸುತ್ತಳತೆ ಮೇಲೆ ಇರೋರಾದರೆ ನೀವು 1.5 ಮೀಟರನ್ನು ತೆಗೆದುಕೊಳ್ಳಿ ಬಟ್ಟೆಯಲ್ಲಿ ಅರ್ಸ್ಕೊಂಬರೋದಾದರೆ. ಕ್ಲೀನಾಗಿ ಒಲಿಬೇಕು, ಯಾವುದೇ ಒಂದು ಚೂರು ಯಾವುದು ಪ್ರಾಬ್ಲಮ್ ಇಲ್ದಲೆ, ಯಾವುದು ಎಕ್ಸ್ಟ್ರಾ ಬಟ್ಟೆ ಕೊಡ್ದಲೆ ನಾವು ಒಲಿಬೇಕು. ನೀಟಾಗಿ ಪರ್ಫೆಕ್ಟಾಗಿ ಒಲಿಬೇಕು ಅಂದರೆ 1.5 ಮೀಟರನ್ನು ತೆಗೆದುಕೊಳ್ಳಿ. 45 ಸೆಂಟಿಮೀಟರ್ ಮೇಲೆ ಇರೋರು, 45 ಎದೆ ಸುತ್ತಳತೆ ಮೇಲೆ ಇರೋರು ಅಷ್ಟಿರೋರು ನೀವು ಅಷ್ಟನ್ನು ತೆಗೆದುಕೊಳ್ಳಬೇಕಾಗತ್ತೆ. ಇಲ್ಲಿ ಈ ಕಡಿಮೆ ನಾವು ಸೀರೆನಲ್ಲಂದಾಗ ಏನಾಗುತ್ತೆ, ಲೆಂತ್ ಇರೋದ್ರಿಂದ ಏನು ಮಾಡ್ತೀವಿ, ತೋಳಿ ಕಟ್ ಮಾಡ್ಕೊಂಡಿರ್ತೀವಿ, ಮಿಕ್ಕಿದ್ದನ್ನು ಬಾಡಿ ಪಾರ್ಟ್ಸ್ ಹಾಕಿ ಕಟ್ ಮಾಡ್ಕೊಂಬಿಡ್ತೀವಿ, ಆರಾಮಾಗಿ ಸಿಗ್ತೈತೆ. ಇದು ಕೂಡ ನೋಡ್ತಾ ಇರ್ಬೋದು, ಇದು ಕೂಡ 80 ಸೆಂಟಿಮ್. ಆಮೇಲೆ ಬಟ್ಟೆ ಕಡಿಮೆ ಕೊಟ್ಬಿಟ್ಟು ಬ್ಲೌಸ್ ಪೀಸನ್ನು ಒಲಿರಿ ಅಂತ ಕೊಡ್ತಾರೆ ಫ್ರೆಂಡ್ಸ್. ಅವಾಗ ಜಾಸ್ತಿ ಅಳತೆ ಇರ್ತದೆ, ಕಡಿಮೆ ಬಟ್ಟೆ ಇರ್ತೈತೆ, ಅವಾಗ ಒಲಿಯೋಕ್ಕಾಗೋದೇ ಇಲ್ಲ. ನೋಡ್ತಾ ಇರ್ಬೋದು ಇದು 80 ಸೆಂಟಿಮೀಟರ್ ಐತೆ. 80 ಸೆಂಟಿಮೀಟರಲ್ಲಿ ಈ ತಾನಲ್ಲಿ ಅರ್ಸ್ಕೊಂಬಂದಿರೋದ್ರಿಂದ ಸುಮಾರು, ಈಗ ನನ್ನ ಅಳತೆಗೇನ ಒಲಿಬೇಕು ಅಂತಂದರೆ, ಈಗ ನಂದೇ ಆಗಿರೋದ್ರಿಂದ ಇದು ತೋಳನ ನಾವು ಇಷ್ಟೇ ತೆಗೆದುಕೊಬೇಕಾಗುತ್ತೆ, ಮಿಕ್ಕದ್ದನ್ನು ತೊಗೊಬೇಕು. ತೋಳೆಯನ್ನು ಹೆಚ್ಚಿಗೆ ಕಟ್ ಮಾಡ್ಕೊಂಡಿದ್ರೆ ಬಾಡಿ ಪಾರ್ಟ್ಸ್ಗೆ ಸಾಲಲ್ಲ ನೋಡಿ, ಬಾಡಿಗೆ ಸಾಲ್ಟೇಜ್ ಬರುತ್ತೆ. ಅದರಿಂದ ಏನು ಮಾಡಬೇಕು, ಬ್ಲೌಸ್ ಲೆಂತ್ ಆಗಿರ್ಬೋದು ಆ ಥರ ಅಡ್ಜಸ್ಟ್ ಮಾಡಿ ಒಲಿಬೇಕಾಗ್ತದೆ. ಅರ್ಸ್ಕೊಂಬಂದಾಗ ತಾನಲ್ಲಿ ಅರ್ಸ್ಕೊಂಬಂದಾಗ, ಅದೇ ನಾವು ಬ್ಲೌಸ್ ಪೀಸು ಸ್ಯಾರಿನಲ್ಲಾದಾಗ 75 ಸೆಂಟಿಮೀಟರ್ ಆದರೂ ನಾವು ಸ್ಟಿಚಿಂಗನ್ನು ಅಡ್ಜಸ್ಟ್ ಮಾಡಿ ಹೊಲ್ದ್ಬಿಡ್ತೀವಿ. ಇಲ್ಲೊಂದು ಸ್ವಲ್ಪ ಉಳಿದಿರುತ್ತೆ, ಹೆಂಗೋ ಅಡ್ಜಸ್ಟ್ ಮಾಡಿ ಹೊಲ್ದ್ಬಿಡ್ತೀವಿ. ಅದೇ ನಾವು ಇದು ಬಟ್ಟೆ ತಾನಲ್ಲಿ ಅರ್ಸ್ಕೊಂಬರೋದಾದರೆ ನೀವೇನು ಮಾಡಬೇಕಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿಯನ್ನು ಅರ್ಸ್ಕೊಂಬನ್ನಿ. ಜಾಸ್ತಿ ಎದೆ ಸುತ್ತಲ್ತೆ ಇರೋರು ಇದನ್ನು ಕೇಳಿದ್ರು, ಇನ್ಫಾರ್ಮೇಶನ್ ಕೇಳಿದ್ರು, ಅದಕ್ಕೋಸ್ಕರ ಹೇಳಿದ್ದೀನಿ. ಬೇಕು ಬೇಕು ಅಂತಲ್ಲ, ತಾನಲ್ಲಿ ಅರ್ಸ್ಕೊಂಬಂದಾಗ ಎಷ್ಟನ್ನು ಅರ್ಸ್ಕೊಂಬರ್ಬೇಕು ಅಂತ ಕೇಳಿದ್ರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇಲ್ಲದೇ ಇದ್ರೆ ಮಾಡ್ತಾ ಇರಲಿಲ್ಲ. ನಿಮಗೆ ಪ್ರೂಫು ಕೂಡ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಎಲ್ಲಿ ಎಷ್ಟು ಬರುತ್ತೆ, ಎಷ್ಟು ಎಕ್ಸ್ಟ್ರಾ ಆಗುತ್ತೆ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಒಂಚೂರು ಉಪಯೋಗ ಆಗಿದ್ರೆ ಅದು ನನಗೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.
ಮತ್ತೆ ಟೈಲರಿಂಗ್ ಕಲಿಬೇಕು ಅಂದ್ರೆ ತಾಳ್ಮೆ ಮುಖ್ಯನೇ ಆಗುತ್ತೆ. ಅಷ್ಟು ಬೇಗ ನಾವು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಕಲಿರಿ ಅಂತ ಅಂತ ಅಂತೀವಿ, ಖಂಡಿತ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಕಲಿಯಕ್ಕಾಗಲ್ಲ. ನಿಧಾನಕ್ಕೆ ಕಲಿಯಿರಿ, ಪರವಾಗಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.